ಕ್ರಾಂತಿ ಸ್ಪರ್ಶ ಟಿವಿ ಐಎಲ್ಆರ್ಸಿಕೆ ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ. ನಮಸ್ಕಾರ ಸ್ನೇಹಿತರೆ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದ ವಿಚಾರ ಏನಂತಂದ್ರೆ, ಕವಲುದಾರಿ ಎನ್ನುವ ಚಲನಚಿತ್ರ ಇತ್ತೀಚೆಗೆ ಏನು ಬಿಡುಗಡೆಯಾಗಿದೆ, ಇದಕ್ಕೆ ಸಂಬಂಧಪಟ್ಟಾಗಿ ಕವಲುದಾರಿ ಚಲನಚಿತ್ರ ಏನಿದೆ ಇದನ್ನ ನಾವು ಕೇಳಿದ್ರೆ ಏನಪ್ಪ ಹೇಗಿದೆ ಚಲನಚಿತ್ರ ನೋಡ್ಬೋದಾ ಅಂತ ಹೇಳಿದ್ರೆ ಅರ್ಧ ಸಲ ನೋಡ್ಬೋದು ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಯಾವುದೇ ಚಲನಚಿತ್ರನ ಒಂದ್ಸಲ ನೋಡ್ಬೋದು, ಎರಡು ಸಲ ನೋಡ್ಬೋದು, ಮೂರು ಸಲ ಅಥವಾ ನೋಡ್ತಾನೆ ಇರ್ಬೋದು ಅಂತ ಹೇಳ್ತಾರೆ. ಈ ಚಲನಚಿತ್ರ ಅರ್ಧ ಸಲ ಅಂತ ಹೇಳಿದ್ರೆ, ಇದು ಹೇಗೆ ಸ್ಟಾರ್ಟ್ ಆಗಿ ಹೇಗೆ ಎಂಡ್ ಆಗುತ್ತೆ, ಯಾವ ಥರ ಏನು ಅನ್ನೋದು ಸಡನ್ನಾಗಿ ಇಮ್ಮಿಡಿಯೇಟಾಗಿ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸಸ್ಪೆನ್ಸು, ಥ್ರಿಲ್ಲರು ಇಷ್ಟಪಡೋಂಥವ್ರಿಗೂ ಕೂಡ ಅಷ್ಟು ಇದು ಇಷ್ಟ ಆಗಲ್ಲ. ಆದರೆ ಏನಂತಂದರೆ, ಈ ಚಲನಚಿತ್ರದಲ್ಲಿ ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿರೋಂಥದ್ದು, ಆದರೆ ಕೆಲವೊಂದು ವಿಚಾರಗಳೆಲ್ಲ ಈಗಾಗಲೇ ತೆಗ್ದಿರೋಂಥ ಚಲನಚಿತ್ರದ ಒಂದು ಮೆಥಡ್ ಏನಿದೆ ಆ ಮೆಥಡಲ್ಲಿ ಮಾಡಿರೋ ರೀತಿಯಲ್ಲಿ ಇದೆ. ಉದಾಹರಣೆಗೆ, ಅನಂತ್ನಾಗ್ ಅವರು ಈ ಚಲನಚಿತ್ರದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಪಾತ್ರ ಮಾಡಿರ್ತಾರೆ. ಅವರು ಪೊಲೀಸ್ ಅಂತ ಗೊತ್ತಾಗೋದಕ್ಕೆ ಮುಂಚೆ ಅವರು ಕೆಲವೊಂದು ಕತೆಗಳನ್ನ ಹೇಳ್ತಾ ಹೋಗ್ತಾರೆ, ಹೇಳ್ತಾನೆ ಹೋಗ್ತಾರೆ. ಅವ್ರಿಗೆ ಮುಂಚೆ ಚಲನಚಿತ್ರದ ಹೀರೋ ಏನಿದ್ದಾರೆ ಅವರು ಕೂಡ ಹಾಗೆ ಕತೆ ಹೇಳ್ತಾನೆ ಹೋಗ್ತಾರೆ. ಇವರು ಅನಂತ್ನಾಗ್ ಅವರು ಡ್ಯೂಟಿ ಬಿಟ್ಟು ಮನೆಯಲ್ಲಿರ್ತಾರೆ ಕುಡ್ಕೊಂಡು, ಆದರೆ ಹೀರೋ ಬಂದು ಡ್ಯೂಟಿನಲ್ಲಿರ್ತಾರೆ, ಡಬಲ್ ಸ್ಟಾರ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಟ್ರಾಫಿಕ್ಕಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತಾರೆ. ಟ್ರಾಫಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕ್ರೈಮ್ ಬಗ್ಗೆ, ಕ್ರೈಮ್ ವಿಚಾರಗಳ ಬಗ್ಗೆ ಇಂಟ್ರೆಸ್ಟ್ ಇರೋ ರೀತಿಯಲ್ಲಿ ತೋರಿಸ್ತಾ ಇರ್ತಾರೆ. ಯಾಕೆ ಏನು ಅನ್ನೋದು ಪ್ರೇಕ್ಷಕರಿಗೆ ಗೊತ್ತಾಗೋದೇ ಇಲ್ಲ. ಆದರೆ ಒಂದು ದಿವಸ ಎಲ್ಲೋ ಫ್ಲೈಓವರ್ ತೋಡ್ತಾ ಇರೋ ಜಾಗದಲ್ಲಿ ಅಲ್ಲಿ ಯಾವುದೋ ಒಂದು ತಲೆ ಬುರುಡೆಗಳು ಮೂಳೆಗಳು ಎಲ್ಲ ಕಾಣಿಸುತ್ತೆ. ಇವರು ಹೋಗಿ ನೋಡ್ತಾರೆ ಟ್ರಾಫಿಕ್ ನಿರ್ವಹಿಸ್ತಾ ಇರುವಂಥ ಸ್ಥಳದಲ್ಲಿ. ಯಾಕೆ ಏನು ಅಂತಂದ್ಬಿಟ್ಟು ಬೇರೆ ಇವ್ರ ಮೇಲಧಿಕಾರಿಗಳೆಲ್ಲ ಹೇಳ್ತಾರೆ, ನೀನಿರೋದು ಟ್ರಾಫಿಕ್ಕಲ್ಲಿ, ಕ್ರೈಮ್ ಕೆಲಸದ್ದು, ಅದ್ರ ವಿಚಾರಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ, ನಿಂಗೆ ಬೇಡದಾರ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡ, ಬೇಕಾಗಿಲ್ಲ ಅದು ನಿನಗೆ ಅಂತ. ಯಾಕೆ ಏನು ಅನ್ನೋದು ಗೊತ್ತಾಗೋದೇ ಇಲ್ಲ, ಲಾಸ್ಟ್ವರೆಗೂ ಗೊತ್ತಾಗೋದೇ ಇಲ್ಲ. ಆದರೆ ಆದರೂ ಕೂಡ ಹೀರೋ ಏನು ಮಾಡ್ತಾರೆ, ಅದನ್ನು ಎಲ್ಲಿದೆ, ಏನದು, ಯಾಕೆ ಅಂತೆಲ್ಲ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಹೋಗ್ತಾರೆ, ಹಳೆ ಫೈಲ್ಗಳೆಲ್ಲ ತೆಗೀತಾರೆ, ವಿಚಾರಗಳು, ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಎಲ್ಲಿಗೆ ಬಿಟ್ಬಿಟ್ರು, ಏನಾಯಿತು, ಯಾರು ಸತ್ತಿರ್ಬೋದು, ಯಾಕೆ ಸತ್ತಿರ್ಬೋದು ಅಂತ. ಇವ್ರಿಗೆ ಹೇಳಿರ್ತಾರೆ ಅಲ್ಲಿ ಕೆರೆ ಇತ್ತು, ಯಾರೋ ಸಾವಿರ ಜನ ಬಿದ್ದಿರ್ತಾರೆ, ಸತ್ತಿರ್ತಾರೆ, ಬಿಟ್ಟಾಕೋದೆಲ್ಲ ನಿಮ್ಗೆ ಯಾಕೆ ಅಂತ ಹೇಳಿದ್ರು ಕೂಡ ಇವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾರೆ. ಪ್ರೇಕ್ಷಕರಲ್ಲೂ ಅಂದು ಅಂತ ಏನು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಕಾಣಿಸಲ್ಲ. ಏನೋ ಮಾಮೂಲಿ ಇಂಟ್ರೆಸ್ಟಾಗಿ ತಗೊಂಡು, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಡಾಕ್ಟರ್ ಓದಿರ್ತಾರೆ ಆದರೆ ಇಂಜಿನಿಯರ್ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಇಂಜಿನಿಯರ್ ಓದಿರ್ತಾರೆ ಕಾರ್ಪೆಂಟರ್ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅಂದರೆ ಆ್ಯಟಿಟ್ಯೂಡೇ ಬೇರೆ, ಆ್ಯಪ್ಟಿಟ್ಯೂಡೇ ಬೇರೆ ಅಂತ ಇರುತ್ತಲ್ವ. ಆ ರೀತಿ ಇವರು ಟ್ರಾಫಿಕ್ ಕೆಲಸದಲ್ಲಿ ಇರೋವಂಥವರು ಕ್ರೈಮ್ ವಿಚಾರದ ಬಗ್ಗೆ ಗಮನ ಹರಿಸೋದು ಇಲ್ಲಿ ಅಂತ ಏನೋ ಸರ್ಪ್ರೈಸಾಗಿ ಕಾಣಿಸಲ್ಲ. ಸರ್ಪ್ರೈಸಾಗಿ ತೋರ್ಸೋಕೆ ಹೋಗಿದ್ದಾರೆ, ಅದೇನು ಅಂತ ಎಫೆಕ್ಟಾಗಿ ಬಂದಿಲ್ಲ. ಹೀರೋ ಬಂದು ಏನಂದರೆ, ಸ್ಟಾರ್ಟಿಂಗಿಂದ ಒಂದು ಅರ್ಧ ಪಿಕ್ಚರ್ವರೆಗೂ, ಅರ್ಧ ಮುಕ್ಕಾಲು ಪಿಕ್ಚರ್ವರೆಗೂ ಮಧ್ಯ ಭಾಳ ಫ್ಲ್ಯಾಶ್ ಬ್ಯಾಕ್ಗಳು ಹೋಗ್ತಾ ಇರ್ತಾರೆ, ಕತೆಗಳನ್ನ ಹಿಂಗೆ ನಡೀತು, ಹಂಗೆ ನಡೀತು, ಈ ಥರ ಆಯಿತು, ಆ ಥರ ಆಯಿತು ಅನ್ನೋ ರೀತಿಯಲ್ಲಿ ಇವರೇ ಮಾಹಿತಿಗಳನ್ನ ಕಲೆ ಹಾಕೋ ರೀತಿಯಲ್ಲಿ ಹೋದಾಗ ಇವರೇ ಹೇಳ್ತಾ ಹೋಗ್ತಾ ಇರ್ತಾರೆ. ಆಗ ಹೇಳುವಾಗ ಆ ಸೀನಿಗೆ ಹೋದಂಗೆ ಅಥವಾ ಅಲ್ಲಿ ಆ ವಿಚಾರ ಇವ್ರ ಕಣ್ಮುಂದೆ ನಡೆದಂಗೆ ಆ ರೀತಿ ತೋರಿಸ್ತಾ ಇರ್ತಾರೆ. ಮತ್ತು ಕೂತ್ಕೊಂಡು ಹೇಳಂಗೆ, ಆ ಕೂತ್ಕೊಂಡು ಹೇಳುವಾಗೆಲ್ಲ ಬ್ಲರ್ ಮಾಡಿಬಿಟ್ಟಿರ್ತಾರೆ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಎಲ್ಲ, ನೋಡೋದಕ್ಕೆ ಆಗಲ್ಲ ಥಿಯೇಟ್ರಲ್ಲಿ ಪಿಕ್ಚರ್. ಬ್ಲರ್ ಒಂದು ಸಲ ಸರಿ, ಎರಡು ಸಲ ಸರಿ, ಪೂರ್ತಿ ಬ್ಲರ್ 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 ಹಿಂದೆಗಡೆ ಅರ್ಧ ಪಿಕ್ಚರ್, ಅರ್ಧ ಮುಕ್ಕಾಲು ಪಿಕ್ಚರ್ ಹೀಗೆ ಹೋಗುತ್ತೆ. ಆಮೇಲೆ ಲಾಸ್ಟಲ್ಲಿ ಪಿಕಪ್ ಆಗುತ್ತೆ, ಅದು ಏನು ಕತೆ, ಇದು ಯಾಕೆ ಈ ಪೊಲೀಸು ಇಂಟ್ರೆಸ್ಟಾಗಿ ಇದ್ರ ಬಗ್ಗೆ ಕೇಸ್ನ ಡೀಟೇಲ್ ತಗೊಳ್ತಾನೆ ಅನ್ನೋದು ಕಟ್ಟ ಕಡೆದಾಗ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಅದೇನಂತಂದರೆ, ಆ ಕೊಲೆ ಆಗಿ ಸತ್ತೋಗಿರೋಂಥ ಮೂರು ಜನ ಏನಿರ್ತಾರೆ, ಗಂಡ ಹೆಂಡತಿ ಮತ್ತು ಅವ್ರ ಮಗು, ಅದು ಆ ಯಾರೋ ಇನ್ನೊಂದು ಒಬ್ಬ ವ್ಯಕ್ತಿದು ಚಲನಚಿತ್ರದಲ್ಲಿ, ಅದರಲ್ಲಿ ಇರೋಂಥ ಒಬ್ಬ ಗಂಡಸು ಏನಿದ್ದಾನೆ ಅವನು ಈ ಪೊಲೀಸ್ ಅವರ ತಂದೆಗೆ ಕಾಪಾಡಿರ್ತಾನೆ, ಕಾಪಾಡಿ ಅವ್ರ ಪ್ರಾಣ ಉಳಿಸೋದಕ್ಕೆ ಸಹಾಯ ಆಗಿರ್ತಾನೆ. ಹಾಗಾಗಿ ಅದು ಈ ಹುಡುಗನಿಗೆ ಗೊತ್ತಾಗಿರುತ್ತೆ ಯಾವುದೋ ಕಾರಣದಲ್ಲಿ ಯಾವಾಗಲೋ ಇಂಥವ್ರು ಉಳಿಸಿದ್ರು ಅಂತ. ಅವರು ಹೇಗೋ ಸತ್ತೋಗಿರ್ಬೋದು, ಏನು ಅವರೇನಾ, ಏನು ಏನು ಅನ್ನೋದು ಅದನ್ನು ತೋರಿಸೋದಿಲ್ಲ. ಅವರೇ ಸತ್ತೋ, ಇವನ್ಗೆ ಯಾರು ಹೇಳಿದ್ರು ಈ ಪೊಲೀಸಿಗೆ, ಅವರಪ್ಪ ಹೇಳಿದ್ರ,
ಏನು ಹೇಳಿದ್ರು, ಅವ್ರು ಸತ್ತೋದ್ರು, ಕೊಲೆ ಆದರು, ಹಿಂಗೆ ಹೋದ್ರು, ಏನನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಕಾಪಾಡಿರ್ತಾರೆ, ಅದಕ್ಕೋಸ್ಕರ ನಾನು ಕೇಸ್ನ ಇನ್ವೆಸ್ಟಿಗೇಷನ್ ತಗೊಂಡೆ. ನಾನು ಇನ್ವೆಸ್ಟಿಗೇಷನ್ ಮಾಡಿದೆ, ಸೆಲ್ಫ್ ಮೋಟಿವೇಟೆಡ್ ಆಗಿ, ಸೆಲ್ಫ್ ಇಂಟ್ರೆಸ್ಟೆಡ್ ಆಗಿ ತಗೊಂಡೆ ಮಾಡಿದೆ ಅನ್ನೋ ರೀತಿನಲ್ಲಿ ತೋರಿಸ್ತಾರೆ. ತೋರಿಸ್ಬಿಟ್ಟು ಆಮೇಲೆ ಅದು ಏನಂದರೆ ಲಾಸ್ಟಲ್ಲಿ ಅವರು ಹೀರೋ ಅವ್ರ ತಂದೆ ಕೈಯಲ್ಲಿ ಟ್ಯಾಟೂ ಇರ್ತದೆ, ಆ ಟ್ಯಾಟೂನ ತೋರಿಸೋದ್ರಿಂದ ಅದನ್ನು ಇವ್ನು ನೋಡೋದ್ರಿಂದ ಜನ ಅವರಾಗವರೇ ಅರ್ಥ ಮಾಡ್ಕೋಬೇಕು, ಓ ಇದಕ್ಕೆ ಇವನು ಇನ್ವೆಸ್ಟಿಗೇಷನ್ ಮಾಡಿದ್ದು ಹೀರೋ ಅಂಥೇಳಿ ಅನ್ನೋದನ್ನು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗತ್ತೆ. ಅಲ್ಲಿವರೆಗೂ ಕೂಡ ಏನು ಯಾಕೆ ಅಂತ ಗೊತ್ತಾಗಲ್ಲ. ಇದರಲ್ಲಿ ಒಬ್ಬ ರಾಜಕಾರಣಿನ ತೋರಿಸಿರ್ತಾರೆ, ಆ ರಾಜಕಾರಣಿ ಅವ್ರ ಮನೆಯಲ್ಲಿ ಕೆಲಸ ಮಾಡಿರೋನಾಗಿರ್ತಾನೆ, ಒಬ್ಬ ಕಾರ್ ಡ್ರೈವರ್ ಇರ್ತಾನೆ ಆಫೀಸರ್ಗೆ. ಅಂದರೆ ಈ ಕೊಲೆ ಆಗಿರೋಂಥ ಮೂರು ಜನ ಯಾರಿರ್ತಾರೆ ಕತೆನಲ್ಲಿ, ಗಂಡ ಹೆಂಡತಿ ಮಕ್ಕಳು, ಆ ಅಪ್ಪನಿಗೆ ಆಫೀಸಲ್ಲಿ ಕೆಲಸ ಮಾಡೋಂತನಾಗಿರ್ತಾನೆ. ಯಾವುದೋ ಒಂದು ಪುರಾತತ್ವ ಇಲಾಖೆಯಲ್ಲಿ ಒಂದು ಎಷ್ಟೋ ಲಕ್ಷದ ಬೆಲೆ ಬಾಳೋ ಅಂತ ಒಡವೆ ಸಿಕ್ಕಿದಾಗೆ, ಸರಿಸುಮಾರು ಒಂದು 30-60 ಲಕ್ಷ ಬೆಲೆ ಬಾಳೋ ಅಂತ ಒಡವೆ ಸಿಕ್ಕಿದಾಗ ಅದನ್ನು ಅವರೆಲ್ಲ ಲಾಕರಲ್ಲಿ ಇಕ್ಕಿರ್ತಾರೆ. ಅದಕ್ಕೋಸ್ಕರ ಅವನು ಸಾಯಿಸಿರ್ತಾನೆ, ಅವನು ಸಾಯಿಸಿ ಆಮೇಲೆ ಆ ದುಡ್ಡು ಎತ್ಕೊಂಡೋಗಿ ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿಂದ ಒಂದು ದೊಡ್ಡ ವ್ಯಕ್ತಿಯಾಗಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಪ್ರಮಾಣ ವಚನ ತಗೋಬೇಕು ಅನ್ನೋ ಸಮಯದಲ್ಲಿ, ಇನ್ನೇನು ಇವತ್ತು ತಗೊಳ್ತಾರೆ ಅನ್ನೋ ಸಮಯದಲ್ಲಿ ಈ ಪೊಲೀಸು ಅಂದರೆ ಹೀರೋ ಏನಿದ್ದಾನೆ ಅವನು ಹೋಗಿ ಈ ವಿಚಾರಣೆ ಎಲ್ಲ ತಿಳ್ಕೊಂಡು ತನಿಖೆ ಮಾಡಿ ಯಾರಿರ್ಬೋದು, ಏನಿರ್ಬೋದು, ಏನಕ್ಕೆ ಮಾಡಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನು ಅಲ್ಲಿ ಕೊಲೆ ಮಾಡ್ತಾನೆ. ಯಾರನ್ನ ಕೊಲೆ ಮಾಡೋಕ್ಕೋದ್ರು, ಯಾರನ್ನ ಹೊಡಿಯೋಕ್ಕೋದ್ರು, ಯಾರನ್ನ ಏನು ಮಾಡೋಕ್ಕೋದ್ರೂ ಯಾರು ಕೂಡ ಆ ಪೊಲೀಸ್ನ ಹಿಡಿಯೋದಿಲ್ಲ, ಏನು ಮಾಡೋದಿಲ್ಲ, ಅದು ಹೆಂಗೆ ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಸೊ ಈ ಥರ ಇದು ಚಲನಚಿತ್ರದ ಒಂದು ಕತೆ ನಡೀತಾ ಹೋಗುತ್ತೆ. ಏನು ಅಂತ ಏನು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಹೇಳ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನ್ನ ಮುಗಿಸೋದಕ್ಕೆ ಮುಂಚೆ ಇದಕ್ಕೊಂದು ರೇಟಿಂಗ್ ಕೊಡ್ತೀನಿ. ಒಂದು 5 ಎಷ್ಟಪ್ಪ ರೇಟಿಂಗ್ ಕೊಡ್ಬೋದು ಈ ಫಿಲಮ್ಗೆ ಅಂತಂದರೆ 1 ಅಥವಾ 1.5 ಮ್ಯಾಕ್ಸಿಮಮ್ ಕೊಡ್ಬೋದು ಅಷ್ಟೇ ಅಂತ ಹೇಳ್ತಾ ನನ್ನ ಮಾತನ್ನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಇನ್ನು ಪಿಕ್ಚರ್ ನೋಡೋದು ಬಿಡೋದು ನಿಮ್ಮಿಷ್ಟ. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.